ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂಥ ಸ್ಪೆಷಲಿಸ್ಟ್ ಕಾಡ್ರೆ ಆಫೀಸರ್ಸನ್ನು ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಈ ಒಂದು ರಿಕ್ರೂಟ್ಮೆಂಟನ್ನು ತಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮೂಲಕ ಒಂದು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಮತ್ತು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿರತಕ್ಕಂಥ ದಿನಾಂಕ 13/6/2020 ಕೊನೆಗೊಳ್ತಿರ್ತಕ್ಕಂಥದ್ದು 13/6/13/7/2020. ಈ ಒಂದು ಹುದ್ದೆಗಳನ್ನು ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವರು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಾಗಿದ್ದು, ನೀವು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊಟ್ಟಿರತಕ್ಕಂಥ ವೆಬ್ಸೈಟ್ https://bank.sbi/careers ಆರ್ www.sbi.co.in/careers ಅಂತ ಇದೆ. ಈ ಒಂದು ವೆಬ್ಸೈಟನ್ನು ತಾವು ಓಪನ್ ಮಾಡಿಬಿಟ್ಟು ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗಿ ವಿನಂತಿ. ನಂಬರ್ ಆಫ್ ಪೋಸ್ಟು ಹಾಗೆ ಪೋಸ್ಟ್ ಹೆಸರು ಈ ರೀತಿಯಾಗಿದೆ. ಪೋಸ್ಟ್ ಬಂದುಬಿಟ್ಟು ಫ್ಯಾಕಲ್ಟಿ SBIL ಕೋಲ್ಕತ್ತಾದಲ್ಲಿದೆ, ಇದು ಲೊಕೇಶನ್. ಮತ್ತು ಜನರಲ್ ಅವರಿಗೆ 3 ಇದ್ದಾವೆ, ಇದಿಷ್ಟೇ. ಟೋಟಲ್ 3 ವೇಕೆನ್ಸಿ. SC ST OBC EWS ಅವರಿಗೆ ಯಾವುದೇ ರೀತಿಯಾದಂಥ ವೇಕೆನ್ಸಿ ಇಲ್ಲ. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ 28, ಮ್ಯಾಕ್ಸಿಮಮ್ 55. ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಲ್ಲ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಫಸ್ಟು, ಆಮೇಲೆ ನಿಮ್ಮನ್ನು ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ಇನ್ನು ಈ ಒಂದು ಕಾಂಟ್ರಾಕ್ಟ್ ಪೀರಿಯಡ್ ಬಂದುಬಿಟ್ಟು ಇದು 2 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಯಾರಪ್ಪ ಅಂದರೆ ಕ್ಯಾಂಡಿಡೇಟ್ಸ್ ಬಿಯಾಂಡ್ 55 ಇಯರ್ಸ್ ಆಫ್ ಏಜ್ ಅಂತ ಇದೆ. ಅಂದರೆ ನಿಮಗೆ 55 ವರ್ಷ ಬಿಯಾಂಡ್ ಏಜ್ ಆಗಿದ್ದರೆ ನಿಮಗೆ 2 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಕೊಡ್ತಾರೆ, ವಿತ್ ಅಡಿಷ್ನಲ್ ರಿಲೆವೆಂಟ್ ಕ್ವಾಲಿಫಿಕೇಷನ್ ಅಥವಾ ಸರ್ಟಿಫಿಕೇಷನ್ ಏನಾದರೂ ಡೊಮೇನ್ಸ್ ನೀವಿದ್ದು ಅದು ಒಂದು ಪ್ರೂವ್ ಮಾಡಿದರೆ, ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ನೀವು ಪ್ರೂವ್ ಮಾಡಿದರೆ ನಿಮಗೆ 2 ವರ್ಷಗಳ ರಿಲ್ಯಾಕ್ಸೇಷನನ್ನು ಇಲ್ಲಿ ಕೊಡಲಾಗುತ್ತೆ. 55 ವರ್ಷ ಮೇಲ್ಪಟ್ಟವರಿಗೆ, ಅಂದರೆ 57 ವರ್ಷದವರೆಗೂ ತಾವು ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಇಲ್ಲಿದೆ ನೋಡಿ, ಇದು ಫ್ಯಾಕಲ್ಟಿ SBIL ಕೊತ್ತ. ಓಕೆ, ಕಾಂಟ್ರಾಕ್ಟ್ ಪೀರಿಯಡ್ ಬಂದುಬಿಟ್ಟು 3 ವರ್ಷ ಇರುತ್ತೆ. ಮೊದಲು ನಿಮ್ಮ ಪರ್ಫಾರ್ಮೆನ್ಸ್ ಬೆಲೆ ಅವರು ಇನ್ಕ್ರೀಸ್ ಮಾಡಿದ್ರು ಮಾಡ್ಬೋದು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಅದಾದಮೇಲೆ ಇದು ಇಲ್ಲಿ ನೋಡಿ, ಪ್ರಿಫರೆನ್ಸ್ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ MBAದವರಿಗೆ ವಿತ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅವರಿಗೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಡ್ತಾರೆ. ಮತ್ತು ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಬಂದುಬಿಟ್ಟು 55% ಇದೆ. ಓಕೆ, ಅದಾದಮೇಲೆ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸು, ನಿಮಗೆ ಮಿನಿಮಮ್ 3 ವರ್ಷ ಟೀಚಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಇದು ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್. ಅಂದರೆ ನೀವು ವಿದ್ಯಾರ್ಥಿಯನ್ನು ಹೊಂದಿದ ಮೇಲೆ, ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಅಥವಾ PG ಸರ್ಟಿಫಿಕೇಟ್ ಏನಿದೆಯಲ್ಲ ಅದು ಬಂದ ಮೇಲೆ ನೀವು 3 ವರ್ಷ ಟೀಚಿಂಗಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಮತ್ತು ಸಜೆಸ್ಟೆಡ್ ಪ್ಲೇಸ್ ಆಫ್ ಪೋಸ್ಟಿಂಗ್, ಇದು ಕೋಲ್ಕತ್ತಾದಲ್ಲಿದೆ. ಈ ಒಂದು ಕೋಲ್ಕತ್ತಾದಲ್ಲಿ ನಿಮ್ಮನ್ನು ಪೋಸ್ಟ್ ಮಾಡಲಾಗುತ್ತೆ. ಸ್ಯಾಲ್ರಿ ನೋಡಿ ಈ ರೀತಿಯಾಗಿದೆ, 25 ಲಕ್ಷದಿಂದ 45 ಲಕ್ಷ ಪರ್ ಆ್ಯನಮ್, ಅಂದರೆ ಪ್ರತಿ ವರ್ಷಕ್ಕೆ 25ರಿಂದ 40 ವರ್ಷ ನಿಮಗೆ ಕೊಡಲಾಗುತ್ತೆ. ಮತ್ತು ಇದರಲ್ಲೂ ನೀವು ನೆಗೋಷಿಯೇಷನ್ ಮಾಡ್ಬೋದು, ಅಂದರೆ ನೀವು ಹೆಚ್ಚಿಗೆ ಕೇಳೋದಿದ್ರೆ ಕೇಳ್ಬೋದು, ಅಥವಾ ಕಡಿಮೆಯಲ್ಲಿ ನೀವು ಅಡ್ಜಸ್ಟ್ ಆಗಿಬಿಟ್ಟು ಅಥವಾ ಇಷ್ಟೇ ಸ್ಯಾಲ್ರಿ ಇರಲಿ ಅಂತಂದ್ರೂ ನೀವು ಇದ್ರ ಬಗ್ಗೆ ನೀವು ಸೆಲೆಕ್ಟ್ ಆದಮೇಲೆ ಅವ್ರ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿಕೊಂಡು ಆ ಒಂದು ಸ್ಯಾಲ್ರಿಯನ್ನು ಹೆಚ್ಚಿಗೆ ಮಾಡಿಸ್ಕೋಬಹುದು ಅಂತ ಇವೆ ಹೇಳಿದ್ದಾರೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ಗೆ ನಾವು ಇವಾಗಲೇ ಹೇಳಿದಾಗೆ 2 ವೆಬ್ಸೈಟ್ಗಳಿದ್ದಾವೆ. ಈ 2 ವೆಬ್ಸೈಟ್ಗಳಿಗೆ ಹೋಗಿಬಿಟ್ಟು ಅಲ್ಲಿ ಆನ್ಲೈನ್ ಅಪ್ಲಿಕೇಶನನ್ನು ಫಿಲ್ಅಪ್ ಮಾಡಿ ನಿಮ್ಮ ಫೋಟೋಗ್ರಾಫ್ ಸಿಗ್ನೇಚರನ್ನು ಹಾಕಿ ಮತ್ತು ಕೇಳ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಲ್ಲಿ ಅಪ್ಲೋಡ್ ಮಾಡಿ, ಅದಾದಮೇಲೆ ಆ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತಲ್ಲ ಅದನ್ನ ಪ್ರಿಂಟೌಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಫೀ ಬಂದುಬಿಟ್ಟು 750 ರೂಪಾಯಿ ಇದೆ, ನಾನ್ ರಿಫಂಡೇಬಲ್ಲು. ಈ 750 ರೂಪಾಯಿ ಯಾರಿಗಪ್ಪ ಅಂದರೆ ಜನರಲ್ EWS OBC ಅವರಿಗೆ, SC ST PWD ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ಫೀ ಇಲ್ಲ. ನೀವು ಈ ಫೀಯನ್ನು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕಾಗಿದೆ. ಇಲ್ಲಿ ನೋಡಿ, ನೀವು ಶಾರ್ಟ್ ಲಿಸ್ಟ್ ಆದಮೇಲೆ ನಿಮಗೆ ಇಂಟರ್ವ್ಯೂಗೆ ಅಂತ ಒಂದು ಕಾಲ್ ಲೆಟರನ್ನು ಕಳಿಸ್ತಾರೆ. ಆ ಕಾಲ್ ಲೆಟರನ್ನು ನಿಮಗೆ ಇಮೇಲ್ ಮಾಡ್ಬೋದು, ಇಲ್ಲಾಂದರೆ ಅವರ ಬ್ಯಾಂಕ್ ವೆಬ್ಸೈಟ್ SBI ವೆಬ್ಸೈಟ್ ಏನಿದೆಯಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ. ಮತ್ತು ನಿಮಗೆ ಹಾರ್ಡ್ ಕಾಪಿಯನ್ನು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸಿಗೆ ಏನು ಕಳಿಸಲ್ಲ ಅವರು, ಅಂದರೆ ಕೊರಿಯರ್ ಮಾಡಲ್ಲ. ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಇಮೇಲ್ ID, ಕರೆಕ್ಟ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಕೊಡಿ. ಮತ್ತು ನೀವು ಏನಾದರೂ ಅಪ್ಲೈ ಮಾಡ್ತಾ ಇದ್ರೆ ಅವರ ಒಂದು ಬ್ಯಾಂಕ್ ವೆಬ್ಸೈಟನ್ನು ಫ್ರೀಕ್ವೆಂಟ್ಲಿ ಚೆಕ್ ಮಾಡ್ತಾ ಇರಿ. ಇದಿಷ್ಟು ಬಂದುಬಿಟ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿ. ತಮಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಬೇರೆಯವ್ರ ಜೊತೆಗೂ ಇದನ್ನು ಹಂಚ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.